ವಿದ್ಯಾರ್ಥಿಗಳೇ ಎಲ್ಲರಿಗೂ ನಮಸ್ಕಾರಗಳು. ವಿದ್ಯಾರ್ಥಿಗಳೇ, ನಾವೀಗ ಏನ್ ಮಾಡ್ತೇವಪ್ಪ ಅಂತಂದ್ರ, ಹಿಂದೆ ಕಟ್ಟಿರ್ತಕ್ಕಂತಹ ವಿಷಯವನ್ನ ನೆನಪಿ ಪುನರ್ಮನನವನ್ನ ಮಾಡುವಂತಹ ಕಾರ್ಯವನ್ನ ಈಗಾಗಲೇ ನಾವು ಮಾಡ್ತಾ ಇದ್ದೇವೆ. ವಿದ್ಯಾರ್ಥಿಗಳೇ, ಹಿಂದಿನ ಒಂದು ಅವಧಿ ಒಳಗೆ ನಾವು ದರಾ ಬೇಂದ್ರೆ ಅವರು ಬರೆದಿರ್ತಕ್ಕಂತಹ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅವರು ಬರೆದಿರ್ತಕ್ಕಂತಹ ಕೊಳಲ ಜೋಗಿ ಎಂಬ ಶ್ರಾವಣ ಬಂದು ಕಾಡಿಗೆ ಎಂಬ ಪದ್ಯ ಭಾಗವನ್ನ ಅಧ್ಯಯನವನ್ನಾಗಿ ಮಾಡಿದ್ವಿ. ಇವತ್ತಿನ ಒಂದು ಅವಧಿ ಒಳಗೆ ನಾವೇನ್ ಮಾಡ್ಬೇಕು ಅಂತಂದ್ರ, ಪಂಜೆ ಮಂಜೇಶ್ವರಾಯರು ಬರೆದಿರ್ತಕ್ಕಂತಹ ಕೊಳಲ ಜೋಗಿ ಎಂಬ ಗದ್ಯ ಭಾಗವನ್ನು ಮಾಡಬೇಕಾದ್ರೆ ನಾವೀಗ ಸಂಕ್ಷಿಪ್ತವಾಗಿ ಅಧ್ಯಯನವನ್ನಾಗಿ ಮಾಡೋಣ. ಆ ಅಧ್ಯಯನವನ್ನ ಮಾಡುವುದಕ್ಕಿಂತ ಮುಂಚೆ ಈ ಗದ್ಯವನ್ನ ಬರೆದಿರ್ತಕ್ಕಂತಹ ಪಂಜೆ ಮಂಜೇಶ್ವರಾಯರ ಪರಿಚಯವನ್ನು ಮಾಡಬೇಕಾದ್ರೆ ನಾವೀಗ ಮೊದಲನೆಯದಾಗಿ ನೋಡೋಣ. ಪಂಜೆ ಮಂಗೇಶರಾಯ, ಪಂಜೆ ಮಂಗೇಶರಾಯ, ಇದು ಬರೋದ್ರ ಕೊಳಲ ಜೋಗಿಯಪ್ಪ. ಗಂಡ ಭಾಗವನ್ನು ಬರೋದಾರು ಪಂಜೆ ಮಂಗೇಶ ರಾಯ. ಪಂಜೆ ಮಂಗೇಶ ರಾಯ ಅವರು ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟವಾಳದಲ್ಲಿ 1874 ಜನಿಸಿದರು. ಇವರು ಏನ್ ಮಾಡ್ತಾರು, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರ್ತಕ್ಕಂತಹ ಬಂಟವಾಳದಲ್ಲಿ 1874 ಏನ್ ಮಾಡ್ತಾರೋ ಜನಿಸ್ತಾರೋ. ಬಂಟವಾಳದಲ್ಲಿ 1874 ಜನಿಸಿದರು. ಬಂಟವಾಳದಲ್ಲಿ 1874 ಏನ್ ಮಾಡ್ತಾರೋ ಪಂಜೆ ಮಂಗೇಶರಾಯರು ಜನಿಸ್ತಾರು. ಅದೇ ರೀತಿ ಪಂಚ ಎಂಬುದು ಅವರ ಪೂರ್ವಜರ ವಾಸಸ್ಥಳ. ಪಂಚ ಎಂಬುದು ಪೂರ್ವಜರ ವಾಸಸ್ಥಳ ಅಂದ್ರ ಹಿಂದಿನ ಒಂದು ಅವರ ಹಿರಿಯರಿರ್ತಕ್ಕಂತಹ ಒಂದು ವಾಸ ಸ್ಥಳ. ಇವರು ಕನ್ನಡದ ಅಧ್ಯಾಪಕರಾಗಿ ಶಾಲಾ ತನಿಖಾಧಿಕಾರಿಯಾಗಿ ಶಿಕ್ಷಕ ತರಬೇತಿ ಸಂಸ್ಥೆಯಲ್ಲಿ ಅಧ್ಯಾಪಕರಾಗಿ ಸೇವೆಯನ್ನ ಸಲ್ಲಿಸಿದ್ದಾರೆ. ಇವರು ಕನ್ನಡ ಶಿಕ್ಷಕರಾಗಿ ಶಾಲಾ ಅಧಿಕಾರಿಯಾಗಿ ತನಿಖೆಯನ್ನ ಮಾಡುವಂತಹ ಅಧಿಕಾರಿಯಾಗಿ ಮತ್ತು ಶಿಕ್ಷಕ ತರಬೇತಿ ಸಂಸ್ಥೆಯಲ್ಲಿ ಅಂದ್ರ ಬಿಎಡ್ ಕಾಲೇಜಲ್ಲಿ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ಅಧ್ಯಾಪಕರ ಕೂಡ ಪಡೆದಪ್ಪ ಅಂತಂದ್ರ ಪಂಜೆ ಮಂಗೇಶರಾಯರು ಸೇವೆಯನ್ನ ಸಲ್ಲಿಸಿದ್ದಾರೆ. ಅದೇ ರೀತಿ ಇವರು ಪಂಚಕಜ್ಜಾಯ, ಹುತ್ತರಿ ಹಾಡು, ಎಂಕಣ ಗಾಳಿಯಾಟ, ಐತಿಹಾಸಿಕ ಕಥಾವಳಿ, ಕೋಟಿ ಚೆನ್ನಯ್ಯ, ಅಜ್ಜಿ ಸಾಕಿರ ಮಗ ಮುಂತಾದ ಕೃತಿಗಳನ್ನು ಕೂಡ ಬೆಳೆದರಪ್ಪ ಅಂತಂದ್ರ ರಚನೆಯನ್ನಾಗಿ ಮಾಡಿದ್ದಾರೆ. ಯಾವ್ಯಾವು ಪಂಚಕಜ್ಜಾಯ, ಪಂಚ ಕಜ್ಜಾಯ, ಪಂಚಕಜ್ಜಾಯ, ಉತ್ತರಿ ಹಾಡು, ಉತ್ತರಿ ಹಾಡು, ಉತ್ತರಿ ಹಾಡು, ಎಂಕಣ ಗಾಳಿಯಾಟ, ಎಂಕಣ ಗಾಳಿಯಾಟ, ಈ ರೀತಿಯ ಇನ್ನೂ ಮುಂತಾದ ಬಹಳಷ್ಟು ನಡೆದಪ್ಪ ಅಂತಂದ್ರೆ ಅವರು ಕೃತಿಗಳನ್ನು ಕೂಡ ನಡೆದಪ್ಪ ಅಂತಂದ್ರೆ ರಚನೆಯನ್ನಾಗಿ ಮಾಡಿದ್ದಾರೆ. ಯಾರು ಪಂಜೆ ಮಂಗೇಶರಾಯರು. ಅದೇ ರೀತಿ ಕವಿ ಶಿಷ್ಯ ಎಂಬ ಕಾವ್ಯನಾಮ ಏನ್ ಬಿಡಿದ ಕವಿ ಶಿಷ್ಯ ಎನ್ನುವ ಕಾವ್ಯನಾಮ ಏನ್ ಬಿಡಿದಪ್ಪ ಅಂತಂದ್ರ
ಸಂತೋಷ ಹೊಂದಿದ್ದಾರೆ. ಅದೇ ರೀತಿ ಇವರು 1937 ನಿಧನ ಹೊಂದಿದ್ದಾರೆ. ಇವರ ಕಾವ್ಯನಾಮ ಕವಿಶಿಷ್ಯ. ಇವರು 1937 ಮರಣ ನೋಡಿ. ಪಂಜೆ ಮಂಗೇಶ್ವರಾಯ ಕೊಳಲ ಯೋಗ ಎಂಬ ಪದ್ಯ ಭಾಗವನ್ನು ಬರೆದಿದ್ದಾರೆ. ಅದೇ ರೀತಿ ಪಂಜೆ ಮಂಗೇಶ್ವರಾಯ ಪರಿಚಯ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟವಾಳಿಗೆ ಬಂದರು. 1874 ಜನಿಸ್ತಾರು. ಅದೇ ರೀತಿ ಪಂಚ ಎಂಬುದೇನಿಪ್ಪ ಅಂತಂದ್ರ ಇವರ ಪೂರ್ವಜರ ಇವರ ಹಿರಿಯರ ವಾಸಸ್ಥಳ ಆಗೈತಿ. ಅದೇ ರೀತಿ ಹಲವಾರು ರೀತಿಯ ಕಟ್ಟಿನ ರಚನೆಯನ್ನೇ ಮಾಡಿದರು. ಮಣ್ಣೆತ್ತು ಪಂಚಕಜ್ಜಾಯ ಉತ್ತರಿ ಹಾಡು ಜಂಕಣ ಗಾಳಿಯಾಟ ಮತ್ತು ಹಲವಾರು ರಚನೆಯನ್ನಾಗಿ ಮಾಡಿದರು. ಇವರು ಕಾವ್ಯನಾಮ ಯಾವಪ್ಪ ಅಂತಂದ್ರ ಕವಿಶಿಷ್ಯ. ಇವರು 1937 ಏನಪ್ಪ ಅಂತಂದ್ರ ಮರಣವನ್ನ ಅಂತಾರೆ ಯಾರು ಪಂಜೆ ಮಂಗೇಶ್ವರ. ವಿದ್ಯಾರ್ಥಿಗಳೇ, ಇದುವರೆಗೆ ನಾನೇ ಮಾಡಿದೆ ಪಂಜೆ ಮಂಗೇಶ್ವರಾಯರ ಪರಿಚಯವನ್ನ ನೋಡಿದ್ವಿ. ಈಗ ನಾವೇನ್ ಮಾಡ್ಬೇಕಪ್ಪ ಆದ್ರೆ ಅಂತಂದ್ರ ಕೊಳಲ ಜ್ಯೋತಿ ಎಂಬ ಗದ್ಯವನ್ನು ಏನ್ಮಾಡಪ್ಪ ಆದ್ರೆ ಅಂತಂದ್ರೆ ನಾವ ಸಂಕ್ಷಿಪ್ತವಾಗಿ ಅಧ್ಯಯನವನ್ನಾಗಿ ಮಾಡೋಣ. ಕನ್ನಡ ನಾಡಿನಲ್ಲಿ ಹಿರಿಯೂರು ಎನ್ನುವಂತಹ ಒಂದು ಊರು ಇರ್ತದೆ. ಕೆಲವು ವರ್ಷಗಳ ಹಿಂದೆ ಅಲ್ಲಿ ಏನಾಗಿತ್ತಪ್ಪ ಆದ್ರೆ ಅಂತಂದ್ರ ಇಲಿಗಳ ಕಾಡಿನಲ್ಲಿದ್ದಪ್ಪ ಆದ್ರೆ ಅಂತಂದ್ರ ಹೆಚ್ಚು ಆಗಿತ್ತು. ಹೆಚ್ಚಾದಂತಹ ಸಂದರ್ಭ ಒಳಗ ಅಡಿಗೆ ಮನೆಗಳಲ್ಲಿ ತುಪ್ಪ ಬೆಣ್ಣೆ ಮೊಸರು ಏನ್ ಮಾಡಿದ್ದಪ್ಪ ಅಂತಂದ್ರ ನೆಲವುಗಳ ಮೇಲೆ ಇಟ್ಟಿರ್ತ. ನೆಲವು ಅಂದ್ರೆ ಹಳ್ಳಿ ಎಂಬ ಹಳ್ಳಿಯೊಳಗೆ ಏನ್ ಮಾಡಿದ್ದಪ್ಪ ಅಂತಂದ್ರ ಹಗ್ಗದಿಂದ ಏನ್ ಮಾಡಿದ್ದಾರಪ್ಪ ನಾಕ್ಸರಿ ಕೆಟ್ಟಿದ್ದ ನಡಕ್ಕೆ ಏನ್ ಮಾಡಿದ್ರು ಕೆಳಗ ಇಡೋಳಕ್ಕೆ ಇಡಕ್ಕೆ ಮಾಡಿರ್ತಪ್ಪ ಅಂತಂದ್ರ ಬೊಗಾಡಿಗಳನ್ನಾಗ್ಲಿ ಗುಂಡೆಗಳನ್ನಾಗ್ಲಿ ಅವ್ರು ಇಟ್ಟಿರ್ತಕ್ಕಂಥ ಸಾಮಾನ್ಯ ಏನ್ ಮಾಡಿದ್ರಪ್ಪ ಅಂತಂದ್ರೆ ಅದಕ್ಕೇನಂತ ಕೇಳ್ತೀವಿ ನಾವ ನೆಲವು ಅಂತ ಹೇಳಿ ಕರೀತೀವಿ. ಇಟ್ಟಾಗ ಏನ್ ಮಾಡ್ತಪ್ಪ ಅಂತಂದ್ರ ಅವು ಸಾಲು ಸಾಲಾಗಿ ಸಾಲು ಸಾಲಾಗಿ ಏನ್ ಮಾಡ್ತಿರ್ತಪ್ಪ ಅಂತಂದ್ರ ಇಳಿದ ಬರ್ತಿತ್ತು. ಬಂದ್ ಏನ್ ಮಾಡ್ತಪ್ಪ ಅಂತಂದ್ರ ತಿಂತಿದ್ರು. ಅವಾಗ ಸಣ್ಣ ಮಕ್ಕಳ ಊಟಕ್ಕೆ ಕೂತ್ರ ಏನ್ ಮಾಡ್ತಪ್ಪ ಅಂತಂದ್ರ ಒಂದು ಸುತ್ತಿನ ಮೂಲಕಿತ್ತು ಬಾಯಿಗೆ ಬೀಳಾಗ್ತಿತ್ತು. ಅವಾಗ ಮತ್ತೊಂದು ಎತ್ತ ಇನ್ನೊಂದು ತುತ್ತು ಬಾಯಿಗೆ ಹಾಕ್ಬೇಕಂದ್ರ ಕೈ ಹಾಕೊಳಗೆ ಬಿಡ್ತಪ್ಪ ಅಂತಂದ್ರೆ ನಾ ಬಟ್ಟಲವನ್ನ ಖಾಲಿ ಮಾಡಿ ಏನ್ ಮಾಡ್ತಪ್ಪ ಅಂತಂದ್ರೆ ಇಲಿಗಳೆಲ್ಲ ಹೋಗ್ಬಿಟ್ಟಿದ್ರು. ಪಲ್ಯ ಬಡಿಸಲಿಕ್ಕೆ ಬಂದಂತಹ ಅಡಿಗೆ ಅವನೇನ್ ಮಾಡ್ತಪ್ಪ ಅಂತಂದ್ರ ಅಣ್ಣದ ಪಾತ್ರೆಯನ್ನ ತರೋಷ್ಟೊಳಗೆ ಮಾಡ್ತಪ್ಪ ಅಣ್ಣ ಪಾತ್ರೆ ಸೇವೆ ಮಾಡ್ತಪ್ಪ ಅಂತಂದ್ರೆ ಎಲ್ಲ ಇಲಿಗಳು ಬಂದ ಅಣ್ಣದ ಪಾತ್ರದೊಳಗ ಮುಗಿ ಬಿಡ್ತಿದ್ದು. ಎಲ್ಲ ಇಲಿಗಳು ಅನ್ನವನ್ನ ಅವಾಗ ಅರೆವಾಸಿ ಪಾತ್ರೆ ಅಂದ್ರ ಖಾಲಿಯಾಗಿರ್ತಕ್ಕಂತಹ ಪಾತ್ರೆಯನ್ನು ಮಾಡಿದಪ್ಪ ಅಂತಂದ್ರೆ ಒಂದು ಅವಾಗ ಒಂದು ಮನೆಯೊಳಗೆ ಏನಾಗಿತ್ತಪ್ಪ ಅಂತಂದ್ರ ಒಬ್ಬ ಆಳ ಹಾಸಿಗೆಯನ್ನ ಹಾಸಿ ಮಲಗುವ ಕೋಣೆಯನ್ನ ಮಲಗುವ ಕೋಣೆಯ ಬಾಗಿಲನ್ನ ಹಾಕಿ ಮಾಡ್ತಪ್ಪ ಅಂತಂದ್ರ ಹೊರಗೆ ಬಂದ್ಕೊಳ್ಳಿ ಅಲ್ಲಿ ಮಲಗಕ್ಕೆ ಏನ್ ಮಾಡಿರ್ತಾರೋ ಮನೆಯವರ ಹೋಗಿ ಮನೆಯವರ ಹೋದಂತಹ ಸಂದರ್ಭದೊಳಗ ಅಲ್ಲಿರ್ತಕ್ಕಂತಹ ಹಾಸಿಗೆಯ ಮೇಲಿರ್ತಕ್ಕಂತಹ ದಿಂಬು ಆ ದಿಂಬಿನೊಳಗಿರ್ತಕ್ಕಂತಹ ಹತ್ತಿಯನ್ನು ಸೈದ್ ಬಿಡ್ತಪ್ಪ ಅಂತಂದ್ರ ಇಲಿಗಳು ಹರಿದ ನಡೀತಾವು ಚಿಲ್ಲಾಪಿಲ್ಲೆಯನ್ನಾಗಿ ಮಾಡಿ ಇಷ್ಟೇನಾಗಿದ್ದಕ್ಕೆ ಇಲಿಗಳ ಕಾಟ ಆಗಿರ್ತದೆ. ಆವಾಗ ಮುಂದೇನಾಗತ್ತಪ್ಪ ಅಂತಂದ್ರ ಒಂದು ದಿವಸ ಏನ್ ಮಾಡ್ತಾರಪ್ಪ
ಕೂಡಿಸ್ತು. ಕೂಡಿಸಿ ಏನ್ ಮಾಡ್ತಾರಪ್ಪ ಅಂತಂದ್ರೆ ಅಲ್ಲಿರ್ತಕ್ಕಂತಹ ಪ್ರೈಮೂರಿ ಎಂಬ ಗ್ರಾಮಗಳಲ್ಲಿರ್ತಕ್ಕಂತಹ ಎಲ್ಲ ಜನರಿಗೆ ಏನ್ ಮಾಡ್ತಾರಪ್ಪ ಅಂತಂದ್ರೆ ಒಂದು ಸಂದೇಶ ನಮ್ಮ ಆ ಸಂದೇಶ ಏನ್ ಕೊಡ್ತಾರಪ್ಪ ಅಂತಂದ್ರೆ ನಮ್ಮ ಗ್ರಾಮದಲ್ಲಿ ಇರ್ತಕ್ಕಂತಹ ಇಲ್ಲಿಗಳ ಕಾಟ ಹೆಚ್ಚಾಗೈತಿ, ಆ ಇಲ್ಲಿಗಳ ಕಾಟ ಇರ್ತಕ್ಕ ಯಾರು ಕಡಿಮೆ ಮಾಡ್ತಾರಲ್ಲ, ಯಾರು ಹೋಗ್ಲಾಡಿಸ್ತಾರಲ್ಲ, ಅವ್ರಿಗೆ ಏನ್ ಮಾಡ್ತೀನಿ ನಾನು ಬಹುಮಾನವನ್ನಾಗಿ ಕೊಡ್ತೀನಿ. ಅವಾಗ ಏನ್ ಬಹುಮಾನ ಕೊಡ್ತಾರಪ್ಪ ಅಂತಂದ್ರೆ 200 ರೂಪಾಯಿ ಇನಾಮ ಮತ್ತು ಒಂದು ಬಂಗಾರದ ಖಡ್ಗವನ್ನು ಕೊಡ್ತಾನೆ ಅಂತ ಹೇಳಿ ಆ ಊರಲ್ಲಿರ್ತಕ್ಕಂತ ಮುಖಂಡ ಹೇಳಿಕೊಳ್ಳಿ. ಆದ ಸಂದರ್ಭದೊಳಗೆ ಏನಾಗ್ತೈತಪ್ಪ ಅಂತಂದ್ರ ಒಬ್ಬ ಕಳದ ಕೊಳದ ಓದುವಂತಹ ಜೋಗ ಏನ್ ಮಾಡ್ತಾನಪ್ಪ ಅಂತಂದ್ರ ಕೊಳದನ್ನ ಓದ್ತಾ ಬರ್ತಾನೆ. ಹಂಗ ಬರುವಂತ ಸಂದರ್ಭದೊಳಗೆ ಏನಾಗ್ತೈತಪ್ಪ ಅಂತಂದ್ರ ಕೂಡಿರ್ತಕ್ಕಂತಹ ಜನರ ಸಮೂಹವನ್ನು ನೋಡ್ತಾನ, ಅವನು ಕೂಡ ಏನ್ ಮಾಡ್ತಾನಪ್ಪ ಅಂತಂದ್ರ ಅಲ್ಲಿ ಅಲ್ಲಿ ಹೋದ ಕೂಡಲೇ ಇವ್ರಿಗೆ ಸಹಿತ ಏನ್ ಮಾಡ್ತಾರಪ್ಪ ಅಂದ್ರೆ ಕಿವಿಗೆ ಮಾತ ಬೆಳ್ತೈತಿ. ಅವಾಗ ಏನ್ ಮಾಡ್ತಾರಪ್ಪ ಅಂತಂದ್ರೆ ಕೊಳದ ಜೋಗಿ ನಿಮ್ಮ ಊರಿನಲ್ಲಿರ್ತಕ್ಕಂತಹ ಇಲಿಗಳ ಕಾಟವನ್ನು ನಾನು ಏನ್ ಮಾಡ್ತೀನಿ ಹೋಗಲಾಡಿಸ್ತೀನಿ. ಆವಾಗ ಆ ಊರಿನ ಮುಖಂಡ ಏನ್ ಮಾಡ್ತಾರಪ್ಪ ಅಂತಂದ್ರೆ ಆಯ್ತು ಹೊಲ ಗುಡ್ಡಾಡಿಸ್ತೀನಿ ಅಂತಂದ್ರೆ ಅವಾಗ ಮುಂದೇನಾಗ್ತಪ್ಪ ಅಂತಂದ್ರೆ ಈಗ ಮುಂದೆ ಹೋಗ್ತೈತಿ. ಅವಾಗ ಏನ್ ಮಾಡ್ತಾರಪ್ಪ ಅಂತಂದ್ರೆ ಆ ಕೊಳದ ಜೋಗಿ ಕೊಳಲನ್ನು ಓದಕ್ಕ ಪ್ರಾರಂಭ ಮಾಡ್ತಾರೆ. ಪ್ರಾರಂಭವಾದ್ರೆ ಆ ಊರಿನಲ್ಲಿರ್ತಕ್ಕಂತಹ ಮನೆಯಲ್ಲಿರ್ತಕ್ಕಂಥ ಇಲಿಗಳೆಲ್ಲ ಏನ್ ಮಾಡ್ತಪ್ಪ ಅಂತಂದ್ರೆ ಇವನನ್ನ ಬೆನ್ನ ಹತ್ತಿ ಇಲಿಗಳು ಬರಾಕ ಬಂದ ಕೂಡ ಏನ್ ಮಾಡ್ತಾರಪ್ಪ ಅಂತಂದ್ರೆ ಇದೊಂದು ಯಾವ ರೀತಿ ಒಳಗ ಊರಿ ಒಳಗ ಹೋಗ್ತಿರ್ತಾರಲ್ಲ ಅದೇ ರೀತಿ ಏನಪ್ಪ ಅಂದ್ರೆ ಇಲಿಗಳು ಸಹಿತ ಅವನ ಬೆನ್ನ ಹತ್ತಿ ಹೋಗಕ್ ಹೋದಂಗ 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 ಏನ್ ಮಾಡ್ತಾವ ಬಹಳಷ್ಟು ಇಲಿಗಳು ಏನಪ್ಪ ಅಂತಂದ್ರೆ ಅವನ ಬೆನ್ನ ಹತ್ತಿ ಹೋಗ್ತಾನ. ಹೋದ ಕೂಡ ಮುಂದೆ ಏನ್ ಮಾಡ್ತಾನೋ ಹೋಗಿ ಈಗ ಹೋಗಿ ಹೋಗಿ ಏನ್ ಮಾಡ್ತಾನೋ ಒಂದು ಹಳ್ಳಿ ಹಳ್ಳ ಆ ಹಳ್ಳದಲ್ಲಿ ಏನ್ ಮಾಡ್ತಾನಪ್ಪ ಅಂತಂದ್ರೆ ಆ ಎಲ್ಲ ಇಲಿಗಳಿಗೆ ಏನ್ ಮಾಡ್ತಾನೋ ಆ ಕೊಳದ ಜೋಗಿ ಕೆಳ ಕೂಡ ಏನ್ ಮಾಡ್ತಾನಪ್ಪ ಅಂತಂದ್ರೆ ಮತ್ತ ಮರಳಿ ಇಲ್ಲಿಯೂರಿಗೆ ಆ ಕೂಡಿರ್ತಕ್ಕಂತಹ ಗ್ರಾಮದಲ್ಲಿ ಇರ್ತಕ್ಕಂಥ ಸಭೆ ಮತ್ತು ಮುಖಂಡರ ಹತ್ರ ಏನ್ ಮಾಡ್ತಾನಪ್ಪ ಅಂತಂದ್ರೆ ಆ ಕೊಳದ ಜೋಗಿ ಬಂದು ಕೂಡ ಅವಾಗ ಕೊಳದ ಜೋಗಿ ಬಂದ ಮಾಡ್ಯರೆ ನೀವು ಹೇಗಿರ್ತಕ್ಕಂತಹ ಮಾತನ್ನ ನಾ ಏನ್ ಮಾಡಿ ಈಗ ನಾ ನಡೆಸ್ಕೊಡ್ತೇನೆ. ನೀವೇನ್ ಮಾಡ್ಬೇಕು ಅಂತಂದ್ರ ನೀವೇನೋ ಬಹುಮಾನ ಕೊಡ್ತೇನೆ ಅಂತಿದ್ರಲ್ಲ ಆ ಬಹುಮಾನವನ್ನು ಕೊಡ್ಬೇಕು. ಆವಾಗ ಆ ಊರಿನ ಮುಖಂಡ ಏನ್ ಮಾಡ್ತಾರಪ್ಪ ಅಂತಂದ್ರ ಆ ಕೊಳದ ಜೋಗಿಗೆ ಮೋಸವನ್ನ ಮಾಡಕ್ಕೆ ಮಾಡ್ತಾರಪ್ಪ ಅಂತಂದ್ರೆ ಯಾವ ರೀತಿ ಪ್ರಾರಂಭ ಮಾಡ್ತಾರಪ್ಪ ಅಂತಂದ್ರೆ ನಾನು ಹೇಳಿ ನಿನಗೆ ಯಾರೂ ಇಲ್ಲ, ನೀನು ಒಬ್ಬ ಜೋಗಿ, ನೀನು 200 ರೂಪಾಯಿ ಏನಾದ್ರು ಮತ್ತು ಬಂಗಾರ ಕೊಡೋದಕ್ಕೆ ನೀ ಏನ್ ಮಾಡ್ತಿ ನಾನೇನು ಕೊಡಂಗಿಲ್ಲ ಅವತ್ತು ಅನ್ನವನ್ನ ಕೊಡ್ತೇನೆ ಊಟ ಮಾಡಿ ಕೊಡ್ತೀನಿ. ಆವಾಗ ಆ ಕೊಳದ ಜೋಗಿಗೆ ಸಿಟ್ಟು ಬಂದು ಕೂಡಲೇ ಅವ ಆ ಕೊಳದ ಜೋಗಿ ಏನ್ ಮಾಡ್ತಪ್ಪ ಅಂತ ಹೇಳ್ತಂದ್ರ ಕೊಳಲನ್ನ ಓದಾಕ ಪ್ರಾರಂಭ ಅವನು ಯಾವ ರೀತಿ ಪ್ರಾರಂಭ ಮಾಡ್ತಾರಲ್ಲ ಆ ರೀತಿ ಏನ್ ಮಾಡ್ತಾರಪ್ಪ ಅಂತ ಹೇಳ್ತಂದ್ರ ಆ ಊರಿನಲ್ಲಿರ್ತಕ್ಕಂತಹ ಜನರೇನ್ ಮಾಡ್ತಾರಪ್ಪ ಅಂತ ಹೇಳ್ತಂದ್ರ ಕುಣಿಯಲಿಕ್ಕೆ ಪ್ರಾರಂಭ. ಆ ಊರಿನಲ್ಲಿರ್ತಕ್ಕಂಥ ಎಲ್ಲರೂ ಕುಣಿಯಾಚಾರ ಮಾಡ್ತಾರೆ, ಅದೇ ರೀತಿ ಆ ಊರಿನಲ್ಲಿರ್ತಕ್ಕಂಥ ಮುಖಂಡನ್ನು ಸಹಿತ ಏನ್ ಮಾಡ್ತಾರಪ್ಪ ಅಂತಂದ್ರ ಕುಣಿಯಲಿಕ್ಕೆ ಪ್ರಾರಂಭವನ್ನ ಮಾಡ್ತಾರೆ. ಅದೇ ರೀತಿ ಮುಂದೆ ಹಿಂಗ ಕುಂತಪ್ಪ ಅನ್ನೋ ಕೈಕಾಲಲ್ಲಿ ಏನಪ್ಪ ಅಂತ ಹೇಳ್ತಂದ್ರ ಸೋತ ಬಂದ ಕೂಡ ಏನಪ್ಪ ಅಂತಂದ್ರೆ ಅವಾಗ ಆ ಊರಿನಲ್ಲಿರ್ತಕ್ಕಂಥ ಮುಖಂಡ ಏನ್ ಮಾಡ್ತಾನೋ ಬಿದ್ದ ಬಿಡ್ತಾನ. ಬಿದ್ದು ಕೂಡ ಏನಕ್ಕಾಯ್ತಪ್ಪ ಅಂತ ಕೊಳದ ಜೋಗಿಗೆ ನಾನೇನ ಹೇಳ್ತಾನಪ್ಪ ಅಂತ ಸಾಕು ನೀನು ಹೇಳಿದಂತಹ ಇನಾಮನ ನಾ ಏನ್ ಮಾಡ್ತೀನಿ ನಿನಗೆ ಕೊಡ್ತೀನಿ ತೆಗೆದುಕೊಂಡು ಹೋಗು ಅಂತ ಹೇಳಿ ಈ ಗದ್ಯದ ತಾತ್ಪರ್ಯ ಏನಪ್ಪ ಅಂತ ಹೇಳ್ತಂದ್ರ ನಾವು ಆಡಿದ ಮಾತಿಗೆ ತಪ್ಪಲಾರದೆ ಆಡಿದ ಮಾತನ್ನ ನಾವು ಏನ್ ಮಾಡ್ಬೇಕಪ್ಪ ಅಂತ ಹೇಳ್ತಂದ್ರ ಉಳಿಸ್ಕೋಬೇಕನ್ನೋದು ಏನಾಗಿತ್ತಪ್ಪ ಅಂತ ಹೇಳ್ತಂದ್ರ ಈ ಗದ್ಯದ ಒಂದು ತಾತ್ಪರ್ಯ ಇದೆ. ವಿದ್ಯಾರ್ಥಿಗಳೇ ನಾವು ಇದುವರೆಗೆ ನಾವು ಏನ್ ಮಾಡಿದಪ್ಪ ಅಂತ ಹೇಳ್ತಂದ್ರ ಪಂಜೆ ಮಹೇಶ್ವರಾಯರ ಪರಿಚಯ ಮತ್ತು ಆ ಗದ್ಯದ ಏನ್ ಮಾಡಿದಪ್ಪ ಅಂತ ಹೇಳ್ತಂದ್ರ ಸಾರಾಂಶವನ್ನ ಸಹಿತ ಪಟ್ಟಪ್ಪ ಅಂತ ಹೇಳ್ತಂದ್ರ ನಾವು ಅಧ್ಯಯನವನ್ನಾಗಿ ಮಾಡಿದ್ವಿ. ಏನ ಮುಂದಿನ ಒಂದು ಅವಧಿಯೊಳಗೆ ನಾನು ಹೇಳಿದಪ್ಪ ಅಂತ ಹೇಳ್ತಂದ್ರ ಮುಂದಿನ ಒಂದು ಗದ್ಯವನ್ನ ಗದ್ಯವನ್ನ ಅಧ್ಯಯನ ಮಾಡೋಣ ಅಂತ ಹೇಳ್ತಾವ. ಇವತ್ತಿನ ಒಂದು ಅವಧಿಯನ್ನು ನಾನು ಏನ್ ಮಾಡ್ತಪ್ಪ ಅಂತ ಹೇಳ್ತಂದ್ರ ಇಲ್ಲಿಗೆ ಮುಗಿಸುತ್ತೇನೆ. ಧನ್ಯವಾದಗಳು.